ಅಧಿವೇಶನದ ಕಲಾಪದಲ್ಲಿ ಮತ್ತಷ್ಟು ಕಾವೇರಲಿದೆ ಕದನ ವಿಪಕ್ಷಗಳ ಆರ್ಭಟಕ್ಕೆ ಬ್ರೇಕ್ ಹಾಕೋಕೆ ಸರ್ಕಾರ ತಯಾರಿಯನ್ನು ಮಾಡಿಕೊಂಡಿದೆ ಇವತ್ತು ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ ಸಂಜೆ ಆರಕ್ಕೆ ಮ್ಯಾರ್ಗೇಟ್ ಹೋಟೆಲ್ನಲ್ಲಿ ಈ ಸಭೆ ನಡೆಯಲಿದೆ ಸದನದಲ್ಲಿ ವಿಪಕ್ಷಗಳ ಅಬ್ಬರಕ್ಕೆ ಕಡಿವಾಣ ಹಾಕುವ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಒಟ್ಟಾಗಿ ಎಲ್ಲರೂ ಒಂದೇ ರೀತಿಯಾಗಿ ಮಾತನಾಡಬೇಕು ಸಮರ್ಥನೆ ಮಾಡಿಕೊಳ್ಬೇಕು ಬರುವಂಥ ಅಸ್ತ್ರಗಳನ್ನು ಯಾವ ರೀತಿಯಾಗಿ ಶಮನ ಮಾಡಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ಸ್ಟ್ರಾಟರ್ಜಿಯನ್ನು ಮಾಡೋದಕ್ಕೆ ಈ ಸಭೆಯನ್ನು ಕರೆಯಲಾಗಿದೆ ಯಾಕಂದರೆ ಪ್ರತಿಪಕ್ಷಗಳ ಬಳಿಯೂ ಕೂಡ ಪ್ರಬಲವಾದಂಥ ಅಸ್ತ್ರಗಳೇ ಇದೆ ಕದನದಲ್ಲಿ ಯಾವ ರೀತಿಯಾಗಿ ಕೋಲಾಹಲ ಆಗ್ತಾ ಇದೆ ಈ ಕಲಾಪದಲ್ಲಿ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ ಸೊ ಹಾಗಾಗಿ ಒಂದಷ್ಟು ಅಸ್ತ್ರಗಳನ್ನು ಯಾವ ರೀತಿಯಾಗಿ ಶಮನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷಗಳ ಆರ್ಭಟಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ತಯಾರಿಯನ್ನು ಮಾಡಿಕೊಳ್ತಾ ಇರುವಂಥದ್ದು ಇವತ್ತು ಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ ಸಂಜೆ ಆರಕ್ಕೆ ಮ್ಯಾರಿಗೇಟ್ ಹೋಟೆಲ್ನಲ್ಲಿ ಈ ಸಭೆ ನಡೆಯುತ್ತೆ ಸದನದಲ್ಲಿ ವಿಪಕ್ಷಗಳ ಅಬ್ಬರಕ್ಕೆ ಕಡಿವಾಣ ಹಾಕೋದಕ್ಕೆ ಅಂತ ಚರ್ಚೆಯನ್ನ ನಡೆಸಲಾಗುತ್ತೆ ಈ ಒಂದು ಸಭೆಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಕೆಲವೊಂದಷ್ಟು ಪ್ರಬಲವಾದಂಥ ಅಸ್ತ್ರವನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಾಗಿ ಪ್ರಯೋಗ ಮಾಡ್ತಾ ಇದೆ ಅದೆಲ್ಲವನ್ನ ಸಮರ್ಥಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಸರ್ಕಾರಕ್ಕೂ ಕೂಡ ಇದೆ ಹಾಗಾಗಿ ಅದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕರೆಯಲಾಗಿದೆ ಹಾಗಾಗಿ ಈ ಸಭೆ ಬಹಳಷ್ಟು ಮಹತ್ವವನ್ನು ಕೂಡ ಪಟ್ಕೊಂಡಿದೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವು ಕದನದಲ್ಲಿ ಕದನ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಒಂದೊಂದು ಅಸ್ತ್ರಗಳನ್ನು ಪ್ರಬಲ ಅಸ್ತ್ರಗಳನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪ್ರಯೋಗ ಮಾಡ್ತಾ ಇದೆ ಅದನ್ನು ಶಮನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾದಂಥ ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದೆ ಇವತ್ತಿನ ಸಭೆ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ನಿತಿ ಇವತ್ತು ಮೂರನೇ ದಿನಕ್ಕೆ ವಿಧಾನಸಭೆ ವಿಧಾನ ಪರಿಷತ್ ಕಲಾಪಗಳು ಕಾಲಿಟ್ಟಿದೆ ವಿಧಾನಸಭೆಯಲ್ಲಿ ಈಗಾಗಲೇ ಬರದ ಮೇಲಿನ ಚರ್ಚೆ ಶುರುವಾಗಿದೆ ಇವತ್ತು ಮಾಜಿ ಸಿ ಎಂ ಅವರು ಕೂಡ ಬರದ ಮೇಲಿನ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ದಾಖಲೆಗಳನ್ನು ಅವರು ಕ್ರೋಢೀಕರಿಸ್ಕೊಂಡಿದ್ದಾರೆ ಸದನದಲ್ಲಿ ದಾಖಲೆಗಳ ಸಮೇತ ಸದನದಲ್ಲಿ ಸರ್ಕಾರವನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅವರು ಚರ್ಚೆಯಲ್ಲಿ ಭಾಗವಹಿಸಿದ ನಂತರ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂಥ ಸಾಧ್ಯತೆಗಳಿದೆ ರಾಜ್ಯದಲ್ಲಿರುವಂತಹ ಬರದ ವಾಸ್ತವ ಪರಿಸ್ಥಿತಿ ಮತ್ತು ಸರ್ಕಾರ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಎಲ್ಲಿ ವೈಫಲ್ಯಗಳನ್ನು ಅನುಭವಿಸ್ತಾ ಇದೆ ಅನುದಾನದ ವಿಚಾರದಲ್ಲಿ ಏನು ತಾರತಮ್ಯವನ್ನು ಮಾಡ್ತಾ ಇದೆ ಇದರ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿಡೋದಕ್ಕೆ ಅವರು ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಕಟ್ಟಿ ಹಾಕಬೇಕಾಗತ್ತೆ ಆ ನಿಟ್ಟಿನಲ್ಲೇ ತಮ್ಮ ಸಚಿವರಿಗೂ ಕೂಡ ಸೂಚನೆಗಳನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲ ಸಚಿವರು ಕೂಡ ಹಾಜರಿರಬೇಕು ಅಂದರೆ ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರು ಯಾವ್ಯಾವ ಇಲಾಖೆಗಳ ಬಗ್ಗೆ ಅವರು ಮಾತನಾಡ್ತಾರೆ ಆ ಸಂದರ್ಭದಲ್ಲಿ ಆ ಸಚಿವರು ಅಲ್ಲಿ ಉಪಸ್ಥಿತರಿರಬೇಕು ಮತ್ತು ಅವರಿಗೆ ಸರಿಯಾದಂಥ ಉತ್ತರವನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಸಚಿವರಿಗೂ ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ಬರದ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಉತ್ತರ ಉತ್ತರವನ್ನು ಕೊಡಬೇಕಾಗತ್ತೆ ಸರ್ಕಾರ ಉತ್ತರ ಕೊಡುವ ಸಂದರ್ಭದಲ್ಲಿ ನಾವು ಏನು ಮಾಡಿದ್ದೇವೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಜೊತೆಗೆ ಕೇಂದ್ರದಿಂದ ನಮಗೆ ಯಾವ ರೀತಿಯಾದಂಥ ತಾರತಮ್ಯ ಆಗ್ತಾ ಇದೆ ಅನುದಾನದ ವಿಚಾರದಲ್ಲಿ ಅಲ್ಲಿಂದ ಬರ ಪರಿಹಾರ ಇನ್ನೂ ಕೂಡ ಬಂದಿಲ್ಲ ಆದರೂ ಕೂಡ ನಾವು ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಮೂಲಸೌಕರ್ಯಗಳಿಗೆ ಈಗಾಗಲೇ ಹಣದ ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ ಕೇಂದ್ರದಿಂದ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳು ನಷ್ಟ ಆಗಿದೆ ಇವತ್ತು ಬೆಳೆ ನಷ್ಟ ಸರ್ಕಾರ ಕೇಂದ್ರ ಸರ್ಕಾರ ಅಧ್ಯಯನ ತನ್ನವನ್ನು ಕಳಿಸಿ ಈಗಾಗಲೇ ವರದಿಯನ್ನ ಪಡ್ಕೊಂಡಿದೆ ವರದಿಯನ್ನು ಪಡ್ಕೊಂಡು ಒಂದೂವರೆ ತಿಂಗಳು ಆಗ್ತಾ ಬಂದರೂ ಕೂಡ ಇನ್ನೂ ಪರಿಹಾರವನ್ನ ಬಿಡು ಹಣವನ್ನ ಇನ್ನೂ ರಿಲೀಸ್ ಮಾಡಿಲ್ಲ ಸುಮಾರು ನಾಲ್ಕೂವರೆ ಸಾವಿರ ಮೊದಲ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರ ಆದರೆ ಇಲ್ಲಿ ಅವರಿಗೆ ನಯಾ ಪೈಸೆಯನ್ನು ಬಿಡುಗಡೆ ಮಾಡಿಲ್ಲ ಇದರ ಫೇಲ್ಯೂರ್ ಯಾರು ನೀವು ಇಪ್ಪತ್ತೈದು ಜನ ಬಿ ಜೆ ಪಿ ಸಂಸದರು ಇದ್ದೀರಲ್ಲ ಸಂಸದರ ಮೂಲಕ ನೀವು ಕೇಂದ್ರದ ಪ್ರಧಾನಿಯವರ ಮೇಲೆ ಒತ್ತಡವನ್ನು ಹಾಕಿ ಅನುದಾನವನ್ನು ಬಿಡುಗಡೆ ಮಾಡೋದಕ್ಕೆ ನಿಮಗೆ ಯಾಕೆ ಆಗ್ತಾ ಇಲ್ಲ ಇಲ್ಲಿ ನಮ್ಮ ಮೇಲೆ ನೀವು ತಿರುಗಿ ಬಿಡೋದಕ್ಕೆ ಇದ್ದೀರಿ ಆದರೆ ಕೇಂದ್ರದಿಂದ ಬರ್ತಾ ಇರುವಂಥ ಬರಬೇಕಾದಂಥ ಅನುದಾನವನ್ನು ಕೊಡಿಸೋದಕ್ಕೆ ನಿಮ್ಮ ಕೈಲಾಗ್ತಾ ಇಲ್ವಲ್ಲ ಅನ್ನುವಂಥ ವಿಚಾರಗಳನ್ನು ಮುಂದಿಟ್ಕೊಂಡು ಬಿ ಜೆ ಪಿ ನಾಯಕರ ವಿರುದ್ಧವಾಗಿ ಸರ್ಕಾರ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಬೇಕು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರೋದ್ರಿಂದ ಪ್ರತಿ ಬಾರಿ ಈ ಭಾಗದ ಶಾಸಕರು ಇದೇ ರೀತಿಯಾದಂಥ ಒತ್ತಡವನ್ನು ಹಾಕ್ತಾರೆ ಹಾಗಾಗಿ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದ ಪ್ರಾರಂಭದಲ್ಲೇ ಉತ್ತರ ಕರ್ನಾಟಕದ ಸಮಗ್ರ ಸಮಸ್ಯೆಗಳ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ನಮಗೆ ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದರು ಸ್ಪೀಕರ್ ಅವರ ಮುಂದೆ ಇವತ್ತು ಬರದ ಮೇಲಿನ ಚರ್ಚೆ ನಂತರ ಉತ್ತರ ಆದ ನಂತರದಲ್ಲಿ ಯತ್ನಾಳ್ ಅವರ ಬೇಡಿಕೆಯಂತೆ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಂದು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿದೆ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದ ಎಲ್ಲ ಶಾಸಕರು ಕೂಡ ಮಾತನಾಡಲಿದ್ದಾರೆ ಏನೇನೋ ಕ್ಷೇತ್ರವಾರು ಸಮಸ್ಯೆಗಳಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಇದರ ಬಗ್ಗೆ ಅವರು ಕೂಡ ಎಳೆಯಾಗಿ ಬಿಡಿಸ್ಲಿ ಬಿಡಿಸಿಡ್ತಾರೆ ಇದರ ಜೊತೆಗೆ ಈಗ ಸಾರ್ವರ್ಕರ್ ಅವರ ಫೋಟೋ ವಿಚಾರ ಕೂಡ ಈಗಾಗಲೇ ಸದ್ದು ಮಾಡ್ತಾ ಇದೆ ಇಲ್ಲಿಯವರಿಗೆ ಸರ್ಕಾರ ಅದನ್ನು ಮೈ ಮೇಲೆ ಎಳ್ಕೊಳೋದು ಬೇಡ ಅಂತೇಳಿ ಈಗ ಸರ್ಕಾರ ಸುಮ್ಮನೆ ಆಗಿದೆ ಒಂದು ಕಡೆ ಆದರೆ ಬ ಬಸವರಾಜ್ ರಾಯರೆಡ್ಡಿ ಅವರು ಈಗಾಗಲೇ ಆ ಒಂದು ವಿಚಾರದಲ್ಲಿ ಪ್ರಸ್ತಾಪವನ್ನು ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಫೋಟೋ ಏನು ಮುಂದೆ ಹಾಕಿ ಹಾಕಲಾಗಿದೆ ಅದನ್ನು ಸೈಡ್ಗೆ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕು ಪ್ರೋಟೋಕಾಲ್ ಪ್ರಕಾರ ಅದು ಸರಿ ಇಲ್ಲ ಅನ್ನುವಂಥ ವಿಚಾರಗಳನ್ನು ಮಂಡಿಸಿ ಒಂದು ಪ್ರಸ್ತಾಪವನ್ನು ಮಂಡಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಏನಾದರೂ ರಾಯರೆಡ್ಡಿ ಅವರು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇ ಆದ್ರೆ ಆಗ ದೊಡ್ಡ ಮಟ್ಟದ ಒಂದು ವಿವಾದಕ್ಕೂ ಕೂಡ ಕಾರಣ ಆಗತ್ತೆ ಆಗ ಬಿಜೆಪಿ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇದಕ್ಕೆ ಅವಕಾಶ ಸಿಗುತ್ತಾ ಹೇಗೆ ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸದನದಲ್ಲಿ ನೋಡ್ಬೇಕಾಗತ್ತೆ ನೀತಿ ಧನ್ಯವಾದ ಶಿವತಮ್ಮ ಡೀಟೇಲ್ಸ್ಗಾಗಿ